ಹಲೋ, ಪುಷ್ಪ ಅವರಾ? ಹಾಂ, ಹೇಳಿ. ಹೇಳಿ, ಏನಾರು ಅಣ್ಣನ ಜೊತೆ ಏನಾರು ಗಲಾಟೆ ಗಿಲಾಟೆ ಆಯ್ತಾ? ಏನಾಯ್ತು ಹೇಳಿ. ನೀವು ಯಾವುದನ್ನು ಬಾಯಿ ಬಿಡಲ್ಲ, ನೀವು ಮೊದಲಿಂದನೂ ಹಿಂಗೆ. ನೀವು ಇಲ್ಲ ಹೇಳಿ ಅಣ್ಣ. ಏನು ಅಣ್ಣ ಅಂತಿದ್ರಿ ಬಾಯಿ ತುಂಬ, ಏನು ಹೇಳ್ತಾ ಇಲ್ಲ. ಆಗ್ಲಿ ಬಿಡಿ ಅಕ್ಕ, ಹೋಗ್ಲಿ, ಚೆನ್ನಾಗಿರಿ. ನಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ? ಪ್ರಾಬ್ಲಮ್ ಇದ್ರೆ ತಾನೇ ಹೇಳೋದು. ಅಂದ್ರೆ ಅಣ್ಣವ್ರಿಗಿರೋದಾ? ಅಣ್ಣವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ, ಅವರು ಚೆನ್ನಾಗಿದ್ದಾರೆ. ಮತ್ತೆ ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನನ್ಗೇನಾಗಿತ್ತು ಹೇಳಿ ಅಣ್ಣ. ನೀವು ಹಿಂಗೆಲ್ಲ ಇಂಜೆಕ್ಷನ್ ಕೊಡಬೇಡಿ. ಯಾರು ಅಂತ ಗೊತ್ತಾಯ್ತೈತಂತೆ, ಹೆಂಗೆ ಅಂತ ಗೊತ್ತಾಯ್ತು ಅಲ್ವಂತೆ. ಏನಾಯ್ತಕ್ಕ? ಏನಿಲ್ಲ ಅಣ್ಣ, ಚೆನ್ನಾಗಿದ್ದೀವಿ ಅಣ್ಣ. ನಾವು ನನ್ಗೆ ಯಾಕೋ ಇದೇನೋ ಬಿರಿಯಾನಿ ಗಿರಿಯಾನಿ ತಿಂದ್ರಾ ನೀವು ಬೆಂಗಳೂರು ಕಡೆ ಏನಾರು ಹೋಗ್ಬಿಟ್ಟು? ಇವಾಗ ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ಟೈಮಲ್ಲಿ ಯಾರು ತಿಂತಾರೆ? ರಕ್ಷಾಬಂಧನ ಅಂದ್ರೆ ರಾಖಿ ಕಟ್ಟೋದು ನಾವು, ಹ್ಞೂ. ಕಟ್ಟಿಸ್ಕೊಳ್ಳೋದು ನೀವು, ಟ್ಯಾಕ್ಸ್ ನೀವು ಕೊಡ್ಬೇಕು ನಮ್ಗೆ. ಯಾಕೆ 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 ಅಂತ ಅಲ್ಲ, ಯಾಕೆ ಯಾಕೆ ಅಂದ್ರೆ ರಾಖಿ ಕಟ್ಟಲ್ವಾ? ರಾಖಿ ಕಟ್ಟಲ್ವ, ನಾವು ಕಟ್ಟಿಸ್ಕೊಳ್ಳಲ್ವ? ಒಂದು ವರ್ಷದ ತನಕ, ನೆಕ್ಸ್ಟ್ ವರ್ಷದ ತನಕ ಅಣ್ಣ ಆದವನು ಆ ಜವಾಬ್ದಾರಿ ತಕೊಂಡು ತಂಗಿ ಆದವ್ರಿಗೆ ಇರೋದಿಲ್ವಾ? ನಾವು ನಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಹಲೋ ಹಲೋ, ಪುಷ್ಪ ಅವರಾ? ಹಾಂ ಹೇಳಿ. ಯಾಕೆ ಮಲಗಿದ್ದೀರಾ? ಇಲ್ಲ. ಯಾಕೆ ವಾಯ್ಸ್ ಹಂಗೆ ಇದೆ? ಹುಷಾರಿಲ್ವಾ ಅಕ್ಕ? ಇಲ್ಲ ಚೆನ್ನಾಗಿದ್ದೀನಿ. ಏಯ್ ನಿಜ ಹೇಳಿ. ಇಲ್ಲ ಇಲ್ಲ ಚೆನ್ನಾಗಿದ್ದೀನಿ ಹೇಳಿ. ಯಾರು ನೀವು? ಎಲ್ಲಿ ಫಸ್ಟ್ ಹೇಳಿ, ನೀವು ನನ್ನ ಪ್ರಶ್ನೆಗೆ ಪ್ರಶ್ನೆ ಮಾಡಬೇಡಿ. ಅಲ್ಲ ಯಾರು ಅಂತ ಗೊತ್ತಾಗಿಲ್ವಲ್ಲ. ಅಪ್ಪ, ನಿಮ್ಮ ಪಕ್ಕ ಹುಷಾರಿಲ್ಲ ಅಂತ ಕಾಣಿಸುತ್ತೆ ನಿಮಗೆ, ನೀವು ಈ ಥರ ಮಾತಾಡೋರೆ ಅಲ್ಲ. ನೀವು ಹೇಳಿ, ಏನಾರು ಅಣ್ಣನ ಜೊತೆ ಏನಾರು ಗಲಾಟೆ ಗಿಲಾಟೆ ಆಯ್ತಾ? ಏನಾಯ್ತು ಹೇಳಿ. ನೀವು ಯಾವುದನ್ನು ಬಾಯಿ ಬಿಡಲ್ಲ, ನೀವು ಮೊದಲಿಂದನೂ ಹಿಂಗೆ. ನೀವು ನೀವು ಯಾರು ಅಂತ ಗೊತ್ತಾಗಿಲ್ಲ. ಇನ್ನ ಗೊತ್ತಾಗಿಲ್ವಾ? ಇಲ್ಲ. ಆಯ್ತು ಅಕ್ಕ, ಥ್ಯಾಂಕ್ಸ್ ಬಿಡಿ, ಕಟ್ ಮಾಡಿ. ಹಲೋ, ಕಟ್ ಮಾಡಿ ಅಕ್ಕ. ಆಯ್ತು. ಯಾರು ಹೇಳಿ ಅಣ್ಣ? ಏ ನೀವು ಬಾಯಿ ಬಿಡ್ತಾ ಇಲ್ಲ, ಏನು ಎಲ್ಲ ನನ್ನ ಕೈಲೇ ಬಾಯಿ ಬಿಡಿಸ್ತೀರಾ ನೀವು? ಇಲ್ಲ ಹೇಳಿ ಅಣ್ಣ. ಏನು ಅಣ್ಣ ಅಂತಿದ್ರಿ ಬಾಯಿ ತುಂಬ, ಏನು ಹೇಳ್ತಾ ಇಲ್ಲ. ಆಗ್ಲಿ ಬಿಡಿ ಅಕ್ಕ, ಹೋಗ್ಲಿ, ಚೆನ್ನಾಗಿರಿ. ಚೆನ್ನಾಗೇ ಇದೀವಣ್ಣ. ಏನಾಗಿದೆ ನಮ್ಗೆ? ನಾನೇನು ಇವತ್ತಿನ ಮಾತಾಡ್ತಾ ಇದ್ದೀನ ನಿಮ್ ಜೊತೆ ಬಿಡಿ. ನೀವು ಈ ತರ ಮಾತಾಡೋರೆ ಅಲ್ಲ, ನೀವು ಹಿಂಗಿರೋರೆ ಅಲ್ಲ, ಆದ್ರೂ ಏನೋ ಮುಚ್ಚಿಡ್ತಿದಿರಿ. ಅಣ್ಣ ನೀವ್ ಯಾರು ಅಂತ ಹೇಳಿದ್ರೆ ನಾವೇನೋ ಪ್ರಾಬ್ಲಮ್ ಇರೋದು ಹೇಳ್ಬೇಕ. ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾವೇನ್ ಹೇಳೋಣ? ಆಯ್ತು ಅಕ್ಕ, ಪ್ರಾಬ್ಲಮ್ನ ನಿಮ್ಮೊಳಗೆ ಮಡಿಕೊಂಡು ನಿಮ್ಮ ಹೊಟ್ಟೆ ಒಳಗೆ ಇಟ್ಕೊಂಡು ಅದೆಂಗೋ ಕ್ಲಿಯರ್ ಮಾಡ್ಕೊಳ್ಳಿ. ಹೇಳ್ಕಂಡ್ರೆ ಸ್ವಲ್ಪ ಏನೋ ಹಗುರ ಆಯ್ತದೆ, ಸ್ವಲ್ಪ ಇದಾಯ್ತದೆ ಅಂತಾರೆ. ನಮ್ಗೇನು ಪ್ರಾಬ್ಲಮ್ ಇಲ್ವಲ್ಲ, ಪ್ರಾಬ್ಲಮ್ ಇದ್ರೆ ತಾನೇ ಹೇಳೋದು. ಅಂದ್ರೆ ಅಣ್ಣವ್ರಿಗಿರೋದಾ? ಅಣ್ಣವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ, ಅವರು ಚೆನ್ನಾಗಿದ್ದಾರೆ. ಮತ್ತೆ ನೀವ್ ಯಾಕೆ ಹಿಂಗ್ ಮಾತಾಡ್ತಾ ಇದೀರಾ? ನನ್ಗೇನಾಗೈತೆ ಹೇಳಿ ಅಣ್ಣ. ನಿಮ್ಗೇನಾಗೈತೆ ಅಂತ ನಾನು ಹೇಳ್ಬೇಕಾ? ಮತ್ತೆ ನೀವು ಹೇಳ್ತಾ ಇದ್ದೀರಲ್ಲ, ಎಲ್ಲ ಗೊತ್ತಾಗ್ಬಿಡುತ್ತೆ ನನ್ಗೆ ಅಂತ. ಅಕ್ಕ ದಯವಿಟ್ಟು, ನನ್ಗೆ ಅಷ್ಟೊಂದು ದಿವ್ಯ ದೃಷ್ಟಿ ಇಲ್ಲ, ನಿಮ್ಗೇನಾಗೈತೆ ಅಂತ ನೀವೇ ಹೇಳ್ಬೇಕು. ನನ್ಗೇನಾಯ್ತೈತೆ ಅಂತ ನಾನು ಹೇಳ್ಬೇಕು ಅಲ್ವಾ? ಗೊತ್ತಾಯ್ತು ಹೇಳಿ. ಯಾರೋ ಯಾರು ಅಂತ ಗೊತ್ತಾಗಿಲ್ಲ ನನ್ಗೆ, ಆದ್ರೆ ವಾಯ್ಸ್ ಯಾರೋ ಬೇರೆ ತರ ಇದೆ ಹೇಳಿ. ನೀವು ಹಿಂಗೆಲ್ಲ ಇಂಜೆಕ್ಷನ್ ಕೊಡ್ಬೇಡಿ. ಯಾರೋ ಅಂತ ಗೊತ್ತಾಯ್ತೈತಂತೆ, ಹೆಂಗೆ ಅಂತ ಗೊತ್ತಾಯ್ತಾ ಇಲ್ವಂತೆ. ಏನಾಯ್ತಕ್ಕ? ಏನಿಲ್ಲ ಅಣ್ಣ, ಚೆನ್ನಾಗಿದ್ದೀವಿ ಅಣ್ಣ. ನಾವು ಆರೋಗ್ಯವಾಗಿದ್ದೀವಿ, ಚೆನ್ನಾಗೇ ಇದ್ದೀವಿ. ಇಲ್ಲ ಇಲ್ಲ, ನನ್ಗೆ ಯಾಕೋ ಇದೇನೋ ಬಿರಿಯಾನಿ ಗಿರಿಯಾನಿ ತಿಂದ್ರಾ ನೀವು ಬೆಂಗಳೂರು ಕಡೆ ಏನಾರು ಹೋಗ್ಬಿಟ್ಟು? ಬಿರಿಯಾನಿ ಇವಾಗ ಮಾಸ ಯಾವ್ದಿದೆ ಹೇಳಿ. ಇವಾಗ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಯಾರಾದ್ರೂ ಬಿರಿಯಾನಿ ಗಿರಿಯಾನಿ ತಿಂತಾರ? ಅಯ್ಯೋ ಶಾಂತಮ್ಮ, ಪಾಪಮ್ಮ, ನೀವು ಮಾಸ ನೋಡ್ಕೊಂಡು ತಿನ್ನೋದಾ? ಮಾಸ ಅಲ್ಲ, ಇವಾಗ ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ಟೈಮಲ್ಲಿ ಯಾರು ತಿಂತಾರೆ? ನೀವ್ ಯಾರಂತ ಫೋನ್ ಮಾಡಿದೀರಾ? ನಿಮ್ಗೆ ಯಾರು ಬೇಕು? ಅಲ್ಲ ನೀವು ಬಾಯಿ ತುಂಬ ಅಣ್ಣ ಅಂತ ಇದ್ದೀರಾ. ಈಗ 19ನೇ ತಾರೀಕು ರಕ್ಷಾಬಂಧನ್ ಬೇರೆ ಐತೆ, ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಬೇಕಾಯ್ತದೆ. ನೀವು ಸುಮ್ ಸುಮ್ನೆ ಅಣ್ಣ ಅನ್ನಂಗಿಲ್ಲ. ರಕ್ಷಾಬಂಧನ್ ಅಂದ್ರೆ ರಾಖಿ ಕಟ್ಟೋದು ನಾವು, ಕಟ್ಟಿಸ್ಕೊಳ್ಳೋದು ನೀವು, ಟ್ಯಾಕ್ಸ್ ನೀವು ಕೊಡ್ಬೇಕು ನಮ್ಗೆ. ಯಾಕೆ 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 ಅಂತ ಅಲ್ಲ, ಯಾಕೆ ಅಂದ್ರೆ ರಾಖಿ ಕಟ್ಟಲ್ವಾ? ರಾಖಿ ಕಟ್ಟಲ್ವ, ನಾವು ಕಟ್ಟಿಸ್ಕೊಳ್ಳಲ್ವ? ಒಂದ್ ವರ್ಷದ ತನಕ, ನೆಕ್ಸ್ಟ್ ವರ್ಷದ ತನಕ ಅಣ್ಣ ಆದವನು ಆ ಜವಾಬ್ದಾರಿ ತಕೊಂಡು ತಂಗಿ ಆದವ್ರಿಗೆ ಇರೋದಿಲ್ವಾ? ನಾವು ನಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಬೇಕು. ನೀವು ಚೆನ್ನಾಗಿರ್ತೀರ ಬಿಡಿ. ಇಲ್ಲ ನೀವು ನಮ್ಗೆ, ನಾವು ವರ್ಷದಿಂದ ಕೂಡಿಕೊಂಡು ನಿಮ್ಗೆ ರಾಖಿ ಕಟ್ಟಂಗ. ನಂಗೆ ಗೊತ್ತು ಬಿಡಿ, ಇದೆಲ್ಲ ಯಾಕೆ ಇವಾಗ ಮಾಡ್ಬೇಕು ಅನ್ಕೊಂಡು ಫೋನ್ ಮಾಡಿದ್ರ ನಿಮ್ಗೆ ಹೇಳಿ. ಬಿಡಿ ಅಕ್ಕ, ನನ್ಗೆ ಗೊತ್ತು ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಅನ್ಬಿಟ್ಟು. ನೀವು ಕರೆಕ್ಟ್ ಆಗಿ ಹೇಳಿ ಅಂತ ಯಾರು ಬೇಕು ನಿಮ್ಗೆ? ನಮ್ಮ ಎದುರುಗಡೆ ಅಂಗಡಿಯವ್ರ ಯಾರನ್ನಾರ ಬೇಕಾ? ನಿಮ್ಮ ಎದುರುಗಡೆ ಅಂಗಡಿಯವ್ರ? ಏನ್ ಸೇಲ್ ಗಿಟ್ಟವ್ರ ಅವ್ರನ್ನ? ಅವ್ರ ಹೆಸರು ಪುಷ್ಪನೇ. ನೀವೇನಾರ ಕನ್ಫ್ಯೂಸ್ ಮಾಡ್ಕೊಂಡು ಅವ್ರು ಮಾಡೋದ್ರಿಂದ ನನ್ ಮಾಡಿದ್ರೇನೋ ಅಂತ. ಹ್ಞೂ ಬನ್ನಿ, ನನ್ಗೇನು ಕ್ಯಾಮೆ ಎಲ್ಲ ಮಾಡಕ್ಕೆ ಸುಮ್ಮನೆ ಎಲ್ರಿಗೂ ಫೋನ್ ಮಾಡ್ಕೊಂಡಿರ್ತೀನಿ. ಶ್ರಾವಣದಲ್ಲಿ ಹಿಂಗೆಲ್ಲ ಆಡ್ತಿರಲ್ಲ, ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತದ? ಯಾಕೆ ಒಳ್ಳೇದ್ ಮಾಡೋಣ, ನಾವು ಮಟನ್ ಚಿಕನ್ ಏನೋ ತಿನ್ನಲ್ಲ, ದೇವ್ರು ಒಳ್ಳೇದ್ ಮಾಡ್ತೀನಿ ಏನ್ ಮಾಡುತ್ತೆ? ಹಂಗಾರೆ ಮಟನ್ ಚಿಕನ್ ತಿಂದ್ರೆ ಒಳ್ಳೇದ್ ಮಾಡಲ್ವಾ ದೇವ್ರ ಅವ್ರಿಗೆ? ಅಲ್ಲ ಶ್ರಾವಣ ಮಾಸ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಶ್ರಾವಣ ಮಾಸದಲ್ಲಿ ತಿನ್ನಲ್ವಲ್ಲ. ಹ್ಮ್ ಅದಕ್ಕೆ. ನೀವು ಒಬ್ರೇನಾ ನಿಮ್ಮ ಮನೆಯವರು ತಿನ್ನಲ್ವಾ?
ನಮ್ಮ ಮನೇಲಿ ಯಾರಿಗೂ ತಿನ್ಸಲ್ಲ. ವಾ, ನಿಮ್ಮ ಹೆಸರೇನಣ್ಣ? ಎಲ್ಲರೂ ಸದ್ಯಕ್ಕೆ ಆರ್ ಜೆ ಸುನಿಲ್ ಅಂತಾರೆ. ಪುಷ್ಪ ಅವರೇ, ನಿಮ್ಗೆ ಯಾರೋ ಶಾಂತ ಅನ್ನೋರು ಮೆಸೇಜ್ ಕೇಳಿಸಿದ್ರೆ ನಿಮ್ ಕಾಗೆ ಅರ್ಸಿ ಅಂತ. ಅಯ್ಯೋ, ನಮ್ಮ ಅಪೋಸಿಟ್ ಅಂಗಡಿಯವ್ರು ಏನವ್ರು? ಯಾವ್ದು ನಿಮ್ದು? ನಮ್ದು ರಾಮನಗರ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಮ್ಮ ಒಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು, ನಿಮ್ಗೂ ಕೂಡ ಥ್ಯಾಂಕ್ ಯು. ಹ್ಯಾಪಿ ವರ್ಮಹಾಲಕ್ಷ್ಮಿ ನಿಮ್ಗೆ. ಥ್ಯಾಂಕ್ ಯು, ಸೇಮ್ ಟು ಯು ಸರ್. ಅವ್ರಿಗೊಂದ್ಸರಿ ನೀವು ಕಾಗೆ ಹರ್ಸ್ಬೇಕು, ಅವ್ರು ಸಿಕ್ಕಾಬಿಡೆ ಕಾಮಿಡಿ ಜಾಸ್ತಿ ಮಾಡ್ತಾರೆ ಅವರು. ಓಕೆ 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 ಮಾ. ಮಸ್ತ್ ಮಜಾ ಮಾಡಿ.